ಸರ್, ತಮ್ಮ ಪೂರ್ತಿ ಹೆಸರು? ಉಗ್ರಪ್ಪ ಅಂತ. ಯಾವ ಗ್ರಾಮ ಪಂಚಾಯತಿ ಗೆದ್ದು ಮೆಂಬರ್ ಆಗಿದೆ? ನಾನು ವ್ಯಾಲ್ಯ ಗ್ರಾಮ ಪಂಚಾಯತಿ ಅಗ್ರಾರ ವಟ್ರಟ್ಟಿಯಿಂದ ಎಲೆಕ್ಟ್ ಆಗಿ ವ್ಯಾಲ್ಯ ಗ್ರಾಮ ಪಂಚಾಯತಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಎಷ್ಟು ಮತ ಹೊಡ್ಪಾಡಿದ್ರಿ ಸರ್? ನನಗೆ 270 ಚಿಲ್ಲರೆ ಇನ್ನೂ ಮತ ಬಿದ್ದಿದ್ದಾರೆ. ನಾನು 62 ಮತಗಳ ಅಂತರದಿಂದ ನಾನು ಬಿದ್ದಿದ್ದೆ. ನೀವು ಒಬ್ಬರು ಗೌರ್ಮೆಂಟ್ ಅಫಿಷಿಯಲ್, ರಿಟೈರ್ಡ್ ಆದ್ಮೇಲೆ ರಾಜಕೀಯ ಆಗಿದ್ದೀರಿ? ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ವಿ. ಅದು ನಮ್ದು ಪೂರ್ತಿ ಗೌರ್ಮೆಂಟ್ ಅಲ್ಲ, ಅದು ಸಮಸ್ಯೆ, ಒಂದು ಬೋರ್ಡ್. ಅದರಿಂದ ನಮಗೆ ಪೆನ್ಷನ್ ಗೆನ್ಷನ್ ಏನಿಲ್ಲ. ಅದು ಆಗ ಆ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಇರೋವರೆಗೂ ನಮ್ಮಿದ್ದಾಗ ನಮ್ದು ಏನು ಪಿ ಎಫ್ ಇದೆ, ನಮ್ದು ಗ್ರಾಜ್ಯುಟ್ ಇದೆ, ನಮ್ಗೆ ವಾಪಸ್ ಕೊಟ್ಟಿದ್ರು ನಮ್ದು. ಬಟ್ ಅದರಲ್ಲಿ ರಾಜಕೀಯಕ್ಕೆ ಏನಕ್ಕೆ ಬರಬೇಕು? ನಂದು ನಾನು 60 ಇದೊಂದು 2 ಸಿ ಎಸ್ 60 ಸರ್ವಿಸ್ ಮಾಡಿದೆ. ನಾನು 60 ಸರ್ವಿಸ್ ಮಾಡಿದ್ಮೇಲೆ ನನ್ಗೆ ಆರೋಗ್ಯ ದೃಷ್ಟಿಯಲ್ಲಿ ನಾನು ಚೆನ್ನಾಗಿದ್ದೀನಿ. ಆದ್ರಿಂದ ಸುಮ್ಮನೆ ಕೂತು ಸವಿಯೋದಕ್ಕಿಂತ ಸಮಾಜ ಕೆಲಸ ಮಾಡಿ ಸವಿಯೋದು ಅಂತ ಒಂದು ಉದ್ದೇಶ ಇಟ್ಕೊಂಡು ಏನಾದರೂ ನಮ್ಮ ಕಡೆ ಆಗೋಂಥ ಸಾರ್ವಜನಿಕವಾಗಿ ಆಗುವಂಥ ಏನನ್ನು ಉಪಯೋಗ ಅಂತ ಆಗುವಂಥದ್ದಕ್ಕೆ ಮಾಡೋಣ ಅನ್ನೋ ಉದ್ದೇಶದಲ್ಲಿ ನಾನು ರಾಜಕೀಯ ಇಟ್ಕೊಂಡೆ. ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಇದೇವರ ಸರ್? ಹೌದು ಇದೇವ. ಅಂದರೆ ನಿಮ್ಮ ಗ್ರಾಮದ ಪರಿಸ್ಥಿತಿ ಅವಾಗಿಂದ ನೋಡ್ತಾ ಇದ್ರಿ ನೀವು? ಹೌದು. ನೋಡಿ ರಿಟೈರ್ಡ್ ಆದ್ಮೇಲೆ ಬರ್ಬೇಕು ಅನ್ನಿಸ್ತು. ನಮ್ಮ ಗ್ರಾಮನೂ ನಮ್ಮ ಪಂಚಾಯತಿನಲ್ಲಿ ನಮ್ಮ ಪಂಚಾಯತಿ ಗ್ರಾಮನೆಲ್ಲೂ ಏನಾದ್ರು ಒಂದು ಮಾದರಿ ಗ್ರಾಮ ಮಾಡ್ಬೇಕಂತ ಉದ್ದೇಶ ಇಟ್ಕೊಂಡು ಬಂದೆ. ಆದ್ರೂ ನನ್ನ ಉದ್ದೇಶ ಒಂದು 10% ಸಕ್ಸಸ್ ಆಗಿರ್ಬೋದು. ಯಾವ ಪಕ್ಷಗಳು ಗುರುತಿಸ್ಕೊಂಡ ಗುರುತಿಸ್ಕೊಳ್ತಾ ಇದ್ದೀನಿ? ನಾನು ದಳ ಜೆಡಿಎಸ್. ಜೆಡಿಎಸ್ ಇವಾಗ 3.5 ಅವಧಿ ಆಯ್ತು. ಈ 3.5 ಅವಧಿಯಲ್ಲಿ ಏನೇ ಕೆಲಸ ಕಾರ್ಯ ಮಾಡಿದ್ರಿ ಬಂದಾದ್ಮೇಲೆ? ಈಗ ನಮ್ಮೂರ್ನಲ್ಲಿ ಸುಮಾರು ಅಂದ್ರೆ ಒಂದು 80-90 ಲಕ್ಷ ಕೆಲಸ ನಾನು ಮಾಡಿಸಿದ್ದೀನಿ ನಮ್ಮೂರ್ನಲ್ಲಿ. ಒಂದು ಸಾರ್ವಜನಿಕ ಕಣ ಮಾಡಿಸಿದ್ದೀನಿ. ಈಗ ಸಮುದಾಯ ಭವನಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಎಂ ಎಲ್ ಎ ಅವ್ರನ್ನ ಇಟ್ಕೊಂಡು ಸಮುದಾಯ ಭವನ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಎಂ ಎಲ್ ಎ ಅವ್ರನ್ನ ಇಟ್ಕೊಂಡು ಈ ದಾರಿನ ಗ್ರೇಡ್ 5 ಮೊದಲಿದ್ದಿನ ಅಲ್ಲಿ ಇಲ್ಲ ಹೈವೇ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿಸಿದ್ದೀನಿ. ಅವರು ಹಿಂದೆ ಸುಧಾಕರ್ ಲಾಲ್ ಅವರು ಸುಮಾರು ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ. ಆ ಕಡೆ ರೋಡ್ ಸಿಸಿ ರೋಡ್ ಹಾಕ್ಸಿದ್ದೀನಿ. ಕುಡಿಯೋ ನೀರಿಗೆ ಏನು ತೊಂದರೆ ಇಲ್ದಂಗೆ, ಇದುವರೆವರೆಗೂ ಕುಡಿಯೋ ನೀರಿಗೆ ಏನು ತೊಂದರೆ ಇಲ್ದಂಗೆ ನಮ್ಮ ಊರಿನಲ್ಲಿ ಎಚ್ಚರಿಕೆ ವಹಿಸಿ ಕುಡಿಯೋ ನೀರಿನ ವ್ಯವಸ್ಥೆ ಇದುವರೆವರೆಗೂ ಯಾವುದೂ ತಾಪತ್ರ ಇಲ್ದಂಗೆ ಮಾಡ್ಕೊಂಡು ಬಂದಿದ್ದೆ. ಫಿಲ್ಟ್ರು ನಾನು ಒಂದ್ಸಲಿ ಅವ್ರಿಗೆಲ್ಲ ಗಮನಕ್ಕೆ ತಂದಾಗ, ಆಫೀಸರ್ಸ್ ಗಮನಕ್ಕೆ ತಂದಾಗ, ಅವರು ಇಲ್ಲಿ GPS ಮಾಡ್ಕೊಂಡವರು. ಎರಡರಲ್ಲಿನದು ನಮ್ಮ ವಟ್ರಟ್ಟಿ ಅಗ್ರಹ ಎರಡೂರ್ನಲ್ಲೂ GPS ಮಾಡ್ಕೊಂಡಿದ್ದೆ. ಅದೇನು ಅವಾಗ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಈಗ ಮಾಡ್ಕೊಡ್ತೀವಿ ಅಂತಂತ ಹೇಳ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ. ಶೌಚಾಲಯಗಳು ಎಷ್ಟು ಪರ್ಸೆಂಟ್ ಆಗಿ? ಶೌಚಾಲಯ 90% ಅದೇ ಜಾಗತಾಪತ್ರ ಇದ್ದವರಿಗೆ ರೆಡಿಮೇಡ್ ಶೌಚಾಲಯ ಬಂದಿದೆಯಲ್ಲ, ಅದನ್ನ ಮಾಡಿಸ್ಬೋದಲ್ಲ? ಅದೇ ಇನ್ನೂ ಅದು ಆಗಿಲ್ಲ, ಇನ್ನು ಅದು ಕಾರ್ಯಕರ್ತಕ್ಕೆ ಬಂದಿಲ್ಲ. ಬಂದ್ರೆ ಅದು ಮಾಡಿಸ್ತಾ ಮಾಡಿಸ್ತೀವಿ. ಇನ್ನು ರಾಜಕೀಯ ಮುಂದುವರಿತೀರ? ರಾಜಕೀಯದಲ್ಲಿ ಮುಂದುವರಿಯಕ್ಕೆ ನನ್ನ ಕುಟುಂಬದಲ್ಲೂ ನಂಗೆ ಆಪೋಸಿಟ್ ಇದೆ. ರಾಜಕೀಯ ಬೇಡ ಅಂತ ಜನ ಅಕಸ್ಮಾತ್ ಒತ್ತಡ ತಂದ್ರೆ, ಜನ ಏನಾದರೂ ತಂದರೆ ಅಂದ್ರೆ ನೋಡೋಣ, ಅದು ಮುಂದಿನ ದಿನಗಳಲ್ಲಿ ಪರಿಶೀಲಿಸಿ ಏನಾದರೂ ಒಂದು ಅಕಸ್ಮಾತ್ ಎಲೆಕ್ಷನ್ ಇಲ್ಲ ಅಂದ್ರೂ ರಾಜಕೀಯವಾಗಿ ಇರ್ತೀನಿ. ನಮ್ಮೂರಿಗೆ ತೊಂದರೆ ಆದ್ರೆ ನಾನು ಅದಕ್ಕೆ ಅವಕಾಶ ಅದಕ್ಕೂ ಇದ್ದೇ ಇರ್ತೀನಿ. ನಾನು ನಮ್ಮೂರಿನ ಜನ ಪರವಾಗಿದ್ದೇ ಇರ್ತೀನಿ. ನನ್ನ ಕ್ಷೇತ್ರದಲ್ಲಿ ಜನಗಳಿಗೆ ತೊಂದರೆ ಆದ್ರೆ ಯಾವುದೇ ಆಗಲಿ, ಯಾವುದೇ ಇದರಲ್ಲಿ ರೆವಿನ್ಯೂ ಇರ್ಬೋದು, ಪೊಲೀಸ್ ಇರ್ಬೋದು, ಯಾವ್ದ್ರಲ್ಲೂ ಆಗಲಿ, ನನಗೆ ಹೋಗಿ ಮಾತಾಡೋಂಥ ಚೈತನ್ಯ ಇದೆ. ನಾನು ಹೋಗಿ ಸಾಫ್ಸರ್ಸ್ ಹತ್ರ ನಾನು ಮಾತಾಡ್ಕೊಂಡು ನನ್ನ ಜನಕ್ಕೆ ತೊಂದರೆ ಆಗದಂಗೆ ನೋಡ್ಕೊಳ್ಳೋ ಅಂತ ಜವಾಬ್ದಾರಿ ವಹಿಸ್ಕೊಳ್ತೀನಿ. ಓಕೆ ಸರ್, ನಿಮಗೆ ರಾಜಕೀಯದಲ್ಲಿ ಗುರುಗಳು ಅಂತ ಯಾರು ಇದ್ದಾರೆ ಹಿಂದೆ ಅಥವಾ ನೀವೇನೇ? ಗುರುಗಳಿಲ್ಲ, ನಾನು ರಿಟೈರ್ಡ್ ಆದ್ಮೇಲೆ ನನ್ನ ರಾಜಕೀಯದ ಗುರು ಅಂದ್ರೆ ಸುಧಾಕರ್ ಲಾಲ್. ಸುಧಾಕರ್ MLA ಅವರು, ಮಾಜಿ MLA ಅವರು. ಅವರು ಸುಧಾಕರ್ ಲಾಲ್ ಹೊಲದತ್ರ ನಾನು ಕರೆಸ್ಕೊಂಡು ನೀನು ಎಲ್ಲೂ ಹೋಗ್ಬಿಡಪ್ಪ, ನೀನು ನನ್ನ ಜೊತೆನಲ್ಲೇ ಇರು ಅಂತ ಹೇಳಿದ್ರು. ನಾವು ಅದರಿಂದ ಅವ್ರಿಗೆ ನಿಷ್ಠೆಯಾಗಿ ನಾವು ಇದುವರೆವರೆಗೂ ಇನ್ನೂ ಮುಂದಿದ್ವಿ, ಅಲ್ಲೇ ನಿಷ್ಠೆ ಆಗಿದ್ದೀವಿ, ಎಲ್ಲೂ ನಾವು ಇದಾಗಿ. ಆದ್ರೆ ಎಲ್ಲ ಕೆಲವು ಕೆಡಿಗೇಡಿಗಳು ಇರ್ತಾರಲ್ಲ ಸುತ್ತಮುತ್ತ ಎಲ್ಲ, ನಾನು ಅವ್ರ ಹೋಗಿ ಅವ್ರ ಹಂಗೆ ಹಿಂಗೆ MLA ಅವ್ರ ಹತ್ರ ಕೆಲವು ಸೋಲೋದು ಗೆಲ್ಲೋದು ರಾಜಕೀಯದಲ್ಲಿ ಕಾಮನ್.
ಸರಿ ಯಾವುದು ನಾನು ಹೋಗಿ ಹಿಂಗ ಅಂದಾಗ ಯಾರು ಏ ಇಲ್ಲ ಅವರು ಏನೋ ಬೇರೆಯವರು ಆ ಜಡ್ಪಿ ಅವ್ರ ಜೊತೆ ಹೋಗಿದ್ದಾರೆ ಅವರೊಬ್ಬರು ಜಡ್ಪಿ ಅವ್ರು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರಂತೆ ಹಂಗಂತ ಹಿಂಗಂತೆ ಅಂತ ಊಹಕ್ಕೋಗ್ಲು ಅವ್ರು ಕಿವಿ ಬಿದ್ದಿದ್ದಾರೆ ಎಂತಲ್ಲೂ ಬೇಜಾರಾಗ್ತದೆ ಹಂಗ ಅಂದಾಗ ನಮ್ಗಂತ ಧ್ಯೇಯನೇ ಇಲ್ಲ ಬೇರೆ ಪಾರ್ಟಿ ಮಾಡ್ಬೇಕು ಅಂತ ಧ್ಯೇಯನೇ ಇಲ್ಲ ನಮ್ಗೆ ಆದ್ರೂ ಅದೇ ಪರಿಸ್ಥಿತಿ ಹಂಗಿದ್ದ್ರಿಂದ ಎರಡ್ ಸರಿ ಸೋತ್ ಮೇಲೆ ಫೋನ್ ಮಾಡಿದೆ ಅವ್ರು ಫೋನ್ ಮಾಡ್ಲಿಲ್ಲ ನಾನು ಬಿಟ್ಬಿಟ್ಟಿದ್ದೀನಿ ಜೆಡಿಎಸ್ ಸ್ಪಷ್ಟ ಈಗಲೂ ಇದೆ ಮುಂದೆನೂ ಇರ್ತೀನಿ ಸರ್ ಇವಾಗ ಸೇವಾ ನೀವು ಒಂದು ಸರ್ಕಾರಿ ಸಂಸ್ಥೆಯಲ್ಲಿ ಇದ್ದಾರೆ ಅಂತ ಅಲ್ಲಿ ವರ್ಕ್ ಮಾಡಿ ಅಲ್ಲೂ ಜನಸೇವೆನೆ ಅಂದ್ರೆ ಜನಕ್ಕೆ ಸರ್ವಿಸ್ ಕೊಡ್ತಿದ್ದೀರಿ ಬಟ್ ಇಲ್ಲೂ ಸರ್ವಿಸ್ ಮಾಡ್ತಾ ಇದ್ರಿ ಇವ್ ಎರಡರಲ್ಲಿ ವ್ಯತ್ಯಾಸ ಯಾಕೆ ಸರ್ವಿಸ್ ಅಂದ್ರೆ ನೀವು ಅಲ್ಲಿ ಇಂಟರ್ವ್ಯೂ ಮಾಡಿದಾಗ ಹೇಳ್ತಾರೆ ಅವರು ನನ್ನ ರೆಕಾರ್ಡ್ ಯಾರನ್ನು ಇದುವರೆಗೂ ಮುಗಿದಿಲ್ಲ ನಾನು ಕೆ ಎಸ್ ಆರ್ ಟಿ ಸಿ ನಲ್ಲಿ ಮಾಡುವಂತ ರೆಕಾರ್ಡ್ ನನ್ನ ಹತ್ರ ಸರ್ಟಿಫಿಕೇಟ್ ಬೇಕಾದ್ರೆ ಕೊಡ್ತೀನಿ ನಿಮ್ಗೆ ಇಡೀ ಸ್ಟೇಟ್ ಅಲ್ಲಿ ನನಗೆ ಥರ್ಡ್ ಪ್ರೈಸ್ ಕೊಟ್ಟಿದ್ರು ನನಗೆ ಉತ್ತಮವಾದ ನೌಕರ ಅಂತ ಇಡೀ ಸ್ಟೇಟ್ ಅಲ್ಲಿ ಕರ್ನಾಟಕ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಉತ್ತಮವಾದ ನೌಕರ ಅಂತ ನಮ್ಮ ಮ್ಯಾಗಜಿನ್ ಬಿಡ್ತಾ ಇದ್ರು ತಿಂಗಳಿಗೆ ಒಂದೊಂದ್ಸಲಿ ಸಾರಿಗೆ ಸಂಪದ ಅಂತ ಹೇಳ್ಬಿಟ್ಟು ಒಂದು ಮ್ಯಾಗಜಿನ್ ಬಿಡ್ತಾ ಇದ್ರು ಆ ಮ್ಯಾಗಜಿನ್ ಅಲ್ಲಿ ಪ್ರಿಂಟ್ ಫೇಸ್ ಅಲ್ಲಿ ನನ್ಗೆ ಅವಾರ್ಡ್ ಕೊಡ್ತಾ ಇರೋದು ಫೋಟೋ ಹಾಕ್ಬಿಟ್ಟು ಅವ್ರೆ ನನಗೆ ಸಂಸ್ಥೆಯಿಂದ ಅದನ್ನ ಎಲ್ಲರಿಗೂ ಇದು ಮಾಡಿದ್ರು ಅಲ್ಲೂ ಅಲ್ಲೂ ನನ್ಗೆ ಸಾಕಷ್ಟು ಅವಾರ್ಡ್ಗಳು ಬಂದಿದ್ದಾರೆ ಕೆ ಎಸ್ ಆರ್ ಟಿ ಸಿ ನಾನ್ ಸರ್ವಿಸ್ ಮಾಡ್ತಾ ಇಲ್ಲಿ ಜನಸೇವೆ ಮಾಡ್ತಿರೋದು ಇಲ್ಲಿ ಜನಸೇವೆ ಮಾಡ್ತಿರೋದು ಜನ ಗುರ್ಸೋದಿಲ್ಲ ಇಲ್ಲಿ ನೀವೇನೇ ಮಾಡ್ರಿ ನೀವು ಎಷ್ಟೇ ನಿಷ್ಠೆಯಿಂದ ಮಾಡ್ರಿ ನೀವು ಜನಕ್ಕೆ ಏನಾಗ್ತದಪ್ಪ ಅಂತಂತಂದ್ರೆ ಇಲ್ಲಿ ಒಬ್ಬೊಬ್ರು ಮಾತಾಡ್ಬಾರ್ದು ಒಬ್ಬರೊಬ್ಬರು ಮಾಡ್ತಾ ಇದ್ರೆ ಒಳ್ಳೆ ಕೆಲಸ ಅಂತ ಗೊತ್ತಿರುತ್ತೆ ಅವ್ರಿಗೆ ಬೇರೆ ಪಕ್ಷದವರು ಇರ್ತಾರಲ್ಲ ಅವ್ರು ಮೆಚ್ಕೋಬೇಕಲ್ಲ ಇವರು ಅದಕ್ಕಾದ್ರೂ ಮಾತಾಡ್ತಾರೆ ನಮ್ಮ ಮೇಲೆ ವಿರೋಧವಾಗಿ ಮಾತಾಡ್ತಾರೆ ಅಂತ ಏನ್ ನನ್ಗೇನು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ರಾಜಕೀಯ ರಾಜಕೀಯ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಏನಲ್ಲ ನಾನು ಅಂತದಕ್ಕೇನು ಕೇರ್ ಮಾಡಲ್ಲ ಅವ್ರು ಇವ್ರು ಹೇಳ್ತಾರೆ ನಾವು ಅವ್ರಿಗೆ ಎದ್ಕೋಬೇಕಪ್ಪ ನಾನು ತಪ್ಪು ಮಾಡಿದ್ರೆ ನಾನು ಎದುರ್ತೀನಿ ತಪ್ಪು ಮಾಡಿದಲ್ವಲ್ಲ ನಾನು ಯಾರನ್ನಾಗಿ ಇದುವರೆಗೂ ಪಂಚಾಯತಿನಲ್ಲಿ ಉಗ್ರಪ್ಪ ಇಂತ ತಪ್ಪು ಮಾಡಿದಾನೆ ಅಂತಂತದ್ದು ಇವತ್ತೇ ರಾಜೀನಾಮೆ ಕೊಟ್ಬಿಡ್ತೇನೆ ಪಂಚಾಯತಿ ನಾನು ಅಂತ ಅವಶ್ಯಕತೆನೇ ಇಲ್ಲ ನನಗೆ ಅಂತ ರಾಜಕೀಯ ಮಾಡೋದಕ್ಕೆ ನಾನು ಇಷ್ಟನೂ ಬಿಡ್ತೇನೆ ಸರ್ ಮುಂದಿನ ದಿನಗಳಲ್ಲಿ ನಿಂತು ಗೆದ್ದು ಏನಾದ್ರು ಅಧ್ಯಕ್ಷರಾದ್ರೆ ಅಕಸ್ಮಾತ್ ನಿಮ್ಮ ಗ್ರಾಮ ಪಂಚಾಯತಿ ಈ ಗ್ರಾಮ ಪಂಚಾಯತಿ ಯಾವ ರೀತಿ ಮಾಡ್ಬೇಕು ಅಂತ ನನಗೆ ನಾನು ಆ ತರ ಏನಾದ್ರು ಅಧ್ಯಕ್ಷ ಆಗಿ ನಾನು ಅದೇ ಬ್ಯಾಲೆ ಪಂಚಾಯತಿಲಿ ಇದ್ರೆ ನಾನು ಹೇಳ್ಕೊಳ್ಳೋ ರೀತಿನಲ್ಲಿ ಇಲ್ಲ ನಾನು ಮಾದರಿ ಪಂಚಾಯತಿ ತೋರಿಸ್ತೀನಿ ಮಾದರಿ ಪಂಚಾಯತಿ ಮಾಡ್ಬೇಕು ಅಂತ ನನ್ನ ಉದ್ದೇಶ ಮನ್ಸಲ್ಲಿ ಹೌದು ಸರಿ ಇವಾಗ ನೀವೊಬ್ಬರು ಎಜುಕೇಟೆಡ್ ಅಂದ್ರೆ ಎಜುಕೇಶನ್ ಮಾಡಿ ರಾಜಕೀಯಕ್ಕೆ ಬಂದಿದ್ದೀನಿ ಎಜುಕೇಶನ್ ಬೇಕಾ ಬೇಡ ರಾಜಕೀಯದಲ್ಲಿ 100% ಎಜುಕೇಟೆಡ್ಸ್ ಇಲ್ಲದೆ ಇರೋದ್ರಿಂದಲೇ ಇವತ್ತು ಪಂಚಾಯತಿ ಕೆಟ್ಟೋಗಿರೋದು ಎಜುಕೇಟೆಡ್ಸ್ ಇದ್ದಿದ್ರೆ ಈ ಮಟ್ಟಕ್ಕೆ ಬರೋಲ್ಲ ಪಂಚಾಯತಿಗಳು ಯಾಕೆಂದ್ರೆ ಇವತ್ತು ಎಲ್ಲಾನು ಅಧಿಕಾರಿಗಳೇ ಬಂದು ಇಲ್ಲಿ ನೋಡ್ಕೊಳ್ಳೋದಕ್ಕೆ ನೋಡ್ಕೊಂಡು ಪಂಚಾಯತಿ ಮಾಡಿದ್ರೆ ಅದು ಪಂಚಾಯತಿ ಆಗೋದಿಲ್ಲ ಏನ್ ಹಂಗಂದ್ರೆ ಯಾಕೆ ಬಾಡಿಬೇಕು ಇಲ್ಲಿ ಯಾಕೆ ಸರ್ಕಾರ ಒಬ್ಬ ಪಂಚಾಯತಿ ಮೆಂಬರು ಒಬ್ಬ ಪಂಚಾಯತಿ ಪ್ರೆಸಿಡೆಂಟು ವೈಸ್ ಪ್ರೆಸಿಡೆಂಟು ಒಬ್ಬ ಇವರು ಅಂತ ಯಾಕೆ ಮಾಡ್ಬೇಕು ಬೇರೆ ಒಂದು ಬಂದೇನೆ ಇಲ್ಲಿ ಬೇರೆ ಅಧಿಕಾರಿಗಳು ದೊಡ್ಡ ಅಧಿಕಾರಿಗಳು ಬಂದೇ ಇಲ್ಲಿ ರಾಜಕೀಯ ಮಾಡ್ಬೇಕು ಅಂತಂದ್ರೆ ಹಿಂದೆಲ್ಲ ಯಾಕೆ ಬೇಕು ಹೇಳ್ರಿ ಅದಕ್ಕೋಸ್ಕರ ಎಜುಕೇಶನ್
ಮಿನಿಮಮ್ ಎಷ್ಟಿರ್ಬೇಕು ನಿಮ್ ಪ್ರಕಾರ? ಅಟ್ ಲೀಸ್ಟ್ ಪಂಚಾಯತಿ ಪಂಚಾಯತಿ ಲೆವೆಲ್ ಎಸ್ ಎಲ್ ಸಿ ಏನಾದ್ರೂ ಆಗಿರ್ಬೇಕು. ಎಸ್ ಎಲ್ ಸಿ ಎಸ್ ಎಲ್ ಸಿ ಮೇಲಾದ್ರೂ ಓಕೆ, ಒಟ್ಟ ಮಿನಿಮಮ್ ಎಸ್ ಎಲ್ ಸಿ ಇರ್ಲೇಬೇಕು ಅಂತ ಹೇಳುತ್ತೆ. ಅದೇ ರೀತಿ ಇವಾಗ ಯುವಕರು ರಾಜಕೀಯಕ್ಕೆ ಬರ್ತಾ ಇದಾರೆ, ನಿಮಗೆ ಗೊತ್ತಿರೋ ಹಂಗೆ ಬರ್ತಿರೋದ್ರಿಂದ ಅವರು ನಿಮ್ಮ ಅನುಭವದ ಪ್ರಕಾರ ಹೆಂಗಿರ್ಬೇಕು ಬಂದ್ರೆ ರಾಜಕೀಯ? ಈಗ ಯುವಕರದ್ದು ಏನಾಗಿದೆಯಪ್ಪ ಅಂತಂತಂದ್ರೆ, ಅದೇ ಇವಾಗ ಏನಾಗ್ತದೆ ಅಂದ್ರೆ, ಇವಾಗ ಹತ್ತು ಜನ ಒಳ್ಳೆ, ಹತ್ತು ಜನ ಒಂದು ಗ್ರೂಪ್ ಅಲ್ಲಿ, ಎಂಟು ಜನ ಬೇರೆ ಅವ್ಯವಹಾರ ಮಾಡೋರು ಇದ್ಕೊಂಡು, ಇಬ್ರು ನಿಯತ್ತಾಗಿ ಮಾಡೋರಿದ್ರೆ ಅದ್ ಸಾಧ್ಯನೇ ಆಗಲ್ಲ. ಇವ್ರು ಇಬ್ರು ಎಂಟು ಜನದೊಳಗೆ ಕಲ್ತ್ಕೊಂಡ್ ಬಿಡ್ತಾರೆ. ಹಂಗಾಗಿದೆ ಪರಿಸ್ಥಿತಿ ಇವತ್ತು. ಏನಾಗಿದೆ ಅವರು ಯುವಕರದ್ದು, ನಾವು ಆ ಸಂಘ ಕಟ್ತೀವಿ, ನಾವು ವಿವೇಕಾನಂದ ಸ್ವಾಮಿ ಸಂಘ ಕಟ್ತೀವಿ, ನಾವು ಇನ್ನೊಂದು ಸಂಘ ಕಟ್ತೀವಿ, ಇನ್ನೊಂದು ಸಂಘ ಕಟ್ತೀವಿ, ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತೀವಿ, ಅದ್ ಮಾಡ್ತೀವಿ, ಇದ್ ಮಾಡ್ತೀವಿ ಅಂತ ಯುವಕರು ಬರ್ತಾರೆ. ಅವ್ರ ಉದ್ದೇಶ ಒಳ್ಳೆ ಉದ್ದೇಶ ಇಟ್ಕೊಂಡು ಬಂದ್ರೆ ಓಕೆ. ಅವ್ರ ಉದ್ದೇಶ ಇಲ್ಲ, ನಾವು ಏನೋ ನಾವು ಅದರಿಂದ ಸಂಪಾದನೆ ಮಾಡ್ಬೇಕು, ನಾವು ಬೇರೆಯವ್ರ ತೊಂದರೆ ಕೊಡ್ಬೇಕು ಅಂತ ಉದ್ದೇಶ ಇಟ್ಕೊಂಡ್ರೆ ಏನ್ ಪ್ರಯೋಜನ ಆಗುತ್ತೆ ಹೇಳ್ರಿ ಅಲ್ವಾ? ಇವುಗಳಿಗೇನು ಕೆಟ್ಟ ಹೋಗ್ತಾ ಇದೆ ಈ ತರ ಮಾಡ್ಕೊಂತ. ಇವಾಗ ಈ ರೋಡ್ ಮಾಡ್ತಾ ಇದಾರೆ, ಈ ರೋಡ್ ಮಾಡ್ತಾ ಇದ್ರೆ ನಾನು ಇವತ್ತು ನಾನು ಬೇಕಾದ್ರೆ ನಿಮ್ ಎದುರು ಫೋನ್ ಮಾಡ್ತೇನೆ ಅವ್ರಿಗೆ, ನನ್ನ ಹತ್ರ ಚೆನ್ನಾಗಿದ್ದಾರೆ. ಆದ್ರೆ ನಾವ್ ಹತ್ರ ನನ್ನ ಯಾಚನೆ ಮಾಡಕ್ ಹೋದ್ರೆ ನಮ್ ರೋಡ್ ಸಹ ಚೆನ್ನಾಗಿದ್ರು. ನಾನು ಹೇಳ್ದೆ ನನ್ನ ಇಲ್ಲಿ ನಮ್ ನೀವ್ ಚರಂಡಿ ಆಗ್ತಾ ಇದ್ರೆ ನಾನು ಮಾಡ್ಸಲ್ಲ ಕೆಲಸ ಅಂದೆ. ಇದು ಅಲ್ಲಿ ಒಂದು ಇದೆಯಲ್ಲ, ನೀವು ಬರ್ತಾ ನೋಡಿದ್ರೆ ಇಲ್ಲ ಇಲ್ಲಿ ನೀವ್ ಅದು ಆಗ್ತಾ ಇದ್ರೆ ನಾನು ಮಾಡ್ಸೋದಿಲ್ಲ ಕೆಲಸ ಅಂತ. ಸರಿ ಇವ್ರ ಮಾಡಿಸ್ತೀನಿ ಅಂತ ಸುಧಾಕರ್ ಲಾಲ್ ರಿಲೇಷನ್ನೇ ಅವರು. ಅವ್ರು ಯಾರೋ ಅವನೊಂದು ಹನ್ನಾರು ಸಾವಿರ ಐದು ಸಾವಿರನ ಕೊಟ್ರೆ ನಾವ್ ಇಟ್ಕೊಂಡ್ ಬಿಟ್ಟು ಇಟ್ಕೊಂಡ್ಬಿಟ್ಟು ನಾವ್ ಏನ್ ಮಾಡ್ಕೊಂಡು ಹೋಗಿ ನಿಮ್ಗೆ ಹೆಂಗ್ ಬೇಕಂಗೆ ಅಂದ್ರೆ ಏನಾಗ್ತಾ ಸೇವಾ ಮನೋಭಾವನೆಯಿಂದ ಬರ್ಬೇಕು, ಸಾಮಾಜಿಕ ಸೇವೆ ಮಾಡ್ಬೇಕು ಅಂತ ನನ್ಗೆ ಇದೆ. ಅವಕಾಶ ಆಗ್ತಾ ಇಲ್ಲ ನಿಮಗೆ, ಅವಕಾಶ ಪ್ರೋತ್ಸಾಹ ಕೊಡ್ತಾ ಇಲ್ಲ ಜನ ಯಾವ್ದಕ್ಕೂ. ನಾದ್ರೂ ನನ್ನ ಕೈಲಿ ಏನು ನಾನು ಸಮಾಜಕ್ಕೆ ಸೇವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನ, ನನ್ನ ಕೈಲಾದಷ್ಟು ಮಾಡೇ ಮಾಡ್ತೀನಿ ನಾನು. ಅದೇ ರೀತಿ ಇವಾಗ ನಿಮ್ಮ ಉಳಿದ ಮೆಂಬರ್ಸ್ ಯಾರು ಸಪೋರ್ಟ್ಗೂ ಸರಿ ಕೊಡ್ತಿಲ್ವಾ ನಿಮಗೆ? ಸಪೋರ್ಟ್ ಅಂದ್ರೆ ಮೆಂಬರ್ಸ್ ಅಂದ್ರೆ ಅಲ್ಲಿ ನಾನು ಹೇಳಿದ್ನಲ್ಲ ಆಗ್ಲೇ, ವಿದ್ಯಾಭ್ಯಾಸದ ಕೊರತೆ ನಾಲೆಡ್ಜ್ ಇಲ್ಲ. ಒಳ್ಳೆ ಜನ ಇದ್ದಾರೆ ಇಲ್ಲ ಅಂತ ಹೇಳಿ ಅವ್ರಿಗೆ ಯೋಚನೆ ಮಾಡೋ ಶಕ್ತಿ ಇಲ್ಲ. ಇದು ಈ ಮುಂದೆ ಏನಾಗ್ಬೋದು ಅನ್ನೋ ಇದಿಲ್ಲ ಅವ್ರಿಗೆ. ಏನು ಇವತ್ತು ನಾವು ಏನ್ ಬಂದಿದೀವಿ, ನಾವು ಮೀಟಿಂಗ್ ಬಂದಿದೀವಿ, ಮೀಟಿಂಗ್ ಮಾಡ್ಕೊಬೇಕು, ಅವ್ರು ಹೇಳಕ್ ಕೇಳ್ಕೋಬೇಕು, ಹೋಗ್ಬೇಕು ಅಷ್ಟೇ. ಅವ್ರು ಗಂಡದಿರಿ ಏನಾದ್ರೂ ಹೇಳಿದ್ರೆ ಅವರು ಹಿಂಗಂತೆ ಹಂಗಂತೆ. ನೆನ್ನೆ ರೆಗ್ಯುಲೇಷನ್ ಪಾಸ್ ಮಾಡಿದಾಗ ಕೂಗಾಡ್ದ ಒಬ್ಬ ಅಲ್ಲಿ ಇರ್ಮಲ್ಲಪ್ಪ ಅಂತ, ಮದ್ಗಿರಿನಲ್ಲಿ ನನಗೆ ಬಂದು ಆವೇನೇ ಹೇಳ್ತಾನೆ, ಉಗ್ರಪ್ಪನ ನಾವು ಸೈನ್ ಹಾಕ್ಬಾರ್ದಾಗಿತ್ತಂತೆ ಅಂತ ಕೆಲಸ ಆಯ್ತು ಹಂಗಂತ ಅಂದಾಗ ಆತ್ಮಗೆ ಯಾರನ್ನು ಹೇಳಿದ್ರೆ ಮಾತಾಡ್ತಾನೆ, ಸ್ವಂತ ಬುದ್ಧಿ ಇಲ್ಲ, ಅಕ್ಷರ ಜ್ಞಾನ ಇಲ್ಲ, ಏನಿಲ್ಲ ಅಂತಾರನ್ನ ಪಂಚಾಯತಿನಲ್ಲಿ ಕೊಂಡ್ರೆ ಏನ್ ಕೆಲಸ ಮಾಡಕ್ಕಾಗುತ್ತೆ? ಈ ರಾಜಕೀಯ ಬಿಟ್ಟು ಮತ್ತೆ ಸಂಘ ಸಂಸ್ಥೆ ಸಂಘ ಸಂಸ್ಥೆನಲ್ಲಿ ಅಂತಂತಂದ್ರೆ ನಾನು ನಮ್ಮ ಬಲ್ಜ ಸಂಘದಲ್ಲಿದ್ದೆ. ಅಲ್ಲದೆ ಅಲ್ಲಿ ಯಾವ ರೀತಿ ನಿಮ್ ಸಮಾಜಕ್ಕೆ ಹೇಳ ಕೊಡುಗೆ ಕೊಡ್ತಾ ಇದ್ದೀರಿ ನೀವು? ಏನಿಲ್ಲ, ನಮ್ಮ ಸಮಾಜದಲ್ಲಿ ನಾನು ಅಲ್ಲಿ ಸುಮಾರು ದಿನ ನನ್ನ ಸಮಾಜದಲ್ಲಿ ಕೆಲಸ ಮಾಡಿದ್ದೀನಿ. ಅಲ್ಲಿ ತುಮಕೂರಿನಲ್ಲಿ ಇದ್ದಾಗ ಅಲ್ಲೂ ನಾನು ಮೆಂಬರ್ಶಿಪ್ ಬೇಡ ಅಂತ ಬಂದಿದ್ದೀನಿ. ನಾನೇ ವೈಯಕ್ತಿಕವಾಗಿ ಮೆಂಬರ್ಶಿಪ್ ಬೇಡ ನಮ್ಮ ಬ್ಯಾಂಕಲ್ಲಿ ಅಂತ ನಾನು ಬಂದಿದ್ದೀನಿ. ಯಾಕೆಂದ್ರೆ ನಾನು ಸೆಕ್ರೆಟರಿಗೆ ಒಂದ್ಸಲಿ ನಾನು ಏನೋ ಹೇಳಿದಾಗ ಅವ್ರಿಗೆ, ಅವನು ಏನಂತ ಅಂತಂತಂದ್ರೆ ಬುಕ್ ಸೆಕ್ರೆಟರಿ ಬಿಸಾಕ್ಬಿಟ್ಟು ಆಚೆ ಕಡೆಗೆ ಹೋದ. ನಾನು ಹೇಳಿದೆ ಪ್ರೆಸಿಡೆಂಟ್ ಯಾಕೆ ಇಟ್ಕೊಂಡಿದ್ರಿ ಇಂಥವ್ರನ್ನ, ತೆಗ್ದಾಕ್ರಿ ಬೇರೆ. ನಿನ್ ಇವ್ರು ಕೊಡ್ತಕ್ಕಂಥ ಸಂಬಳ ಒಬ್ಬ ಬಿ ಕಾಮ್ ಸ್ಟೂಡೆಂಟ್ ಬರ್ತಾನೆ, ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ರಿ, ಇವ್ರು ನೋಡ್ರಿ ಎಷ್ಟು ಗರ್ವ ಐತೆ ಅವನಿಗೆ, ಅವ್ರ ಸೆಕ್ರೆಟರಿಗೆ. ಒಬ್ಬ ಬಾಡಿನಲ್ಲಿ ಇಲ್ಲಿ ಮೀಟಿಂಗ್ ನಡೆಯುವಾಗ ಬುಕ್ ಬಿಸಾಕ್ ಹೋಗ್ತಾನೆ ಅಂದ್ರೆ ಅರ್ಥ ಏನೈತ್ರಿ? ನಾವ್ ಯಾಕ್ರಿ ನಾವು ಮೆಂಬರ್ ಆಗಿರ್ಬೇಕು, ನೀವ್ ಯಾಕ್ರಿ ಪ್ರೆಸಿಡೆಂಟ್ ಆಗಿರ್ಬೇಕು? ಹಿಂಗೆಲ್ಲ ಮಾತಾಡಿ ಬೇಡ ಅಂತ ಬಂದಿದ್ದೀನಿ. ಅವ್ರು ಎಷ್ಟೋ ಬಲಂತ ಮಾಡಿದ್ರು ನಮ್ಗೆ, ಇಲ್ಲ ನೀವು ಬಾಡಿನಲ್ಲಿ ಇರ್ಬೇಕು, ನೀವು ಇಲ್ಲೇ ಇರ್ಬೇಕು ಅಂತ. ನಾನು ನನ್ಗೆ ಇಷ್ಟ ಇಲ್ಲ ಅಂತ ನಾನು ಅವ್ರಿಗೊಂದು ಸಜೆಷನ್ ಕೊಟ್ಟಿದ್ದೆ. ನನಗೆ ನೀವು ಈ ತಿಂಗಳಲ್ಲಿ ಏನು ಉತ್ಪತ್ತಿ ಆಗಿದೆ, ಎಷ್ಟು ಖರ್ಚಾಗಿದೆ ನಮ್ಮ ಸೊಸೈಟಿಯಿಂದ, ಆ ಖರ್ಚಾಗಿರೋ ದುಡ್ಡು, ಉತ್ಪತ್ತಿ ಆಗಿರೋ ದುಡ್ಡು, ಖರ್ಚಾಗಿರೋ ದುಡ್ಡು ಇಷ್ಟಾಗಿದೆ ಅನ್ನೋದು ನಾನು ತಿಂಗಳ ಲೆಕ್ಕ ಕೊಡ್ಬೇಕು. ಹಂಗಿರೋಂಗಿದ್ರೆ ನನ್ಗೆ ಹೇಳ್ರಿ, ಇಲ್ಲಾಂದ್ರೆ ನನ್ಗೆ ಯಾರು ಬಲಂತ ಮಾಡಕ್ ಬರ್ಲೇಬೇಡ್ರಿ ಅಂತ. ಸರಿ, ನಾನು ಬೇಡ ಅಂತ ಅಪ್ಲಿಕೇಶನ್ ಹಾಕಿಲ್ಲ ನಾನು,
ಬೇರೆ 17 ಜನ ಮೆಂಬರ್ ಮಾಡ್ಕೊಂಡಿದ್ದಾರೆ, ನಾವು 15 ಜನ ಇದ್ವಿ, ಇನ್ನಿಬ್ಬರು ಜಾಸ್ತಿ ಮಾಡ್ಕೊಂಡಿದ್ದಾರೆ, ಈಗ ಸರಿ ಮಾಡ್ಕೊಳ್ಳಿ ಅಂತ ನಾನು ಸುಮ್ಮನೆ ಇದ್ದೀನಿ. ಆಗ ಫೋನ್ ಮಾಡ್ತಾ ಇರ್ತಾರೆ, ಕಾಲ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ ನಮ್ಮ ಬಲ್ಜ ಸಂಘದ ಅಧ್ಯಕ್ಷರ ಕಾಂಟ್ಯಾಕ್ಟ್. ಇಲ್ಲ ಅಲ್ಲಿನ ಡೈರಿ ಸೊಸೈಟಿಗಳು ಆ ರೀತಿ ಇಲ್ಲ ಇಲ್ಲ, ಯಾಕೆಂದ್ರೆ ಈ ಸೊಸೈಟಿನಲ್ಲಿ ನಾನು ನಮ್ಮ VSSN ಅಲ್ಲಿ ಅಪ್ಲಿಕೇಶನ್ ಹಾಕಿದ್ದೆ. ನಾನು ನಮ್ಮ ಮನೆಯವ್ರದನ್ನು ಅವರು ಒಂದು 12 ಹೋಟೆಲ್ ಅವ್ರು ಸೋತರು, ನಾನು ಕ್ಯಾನ್ವಾಸ್ ಮಾಡೋದು ಬಿಟ್ಟೆ. ಯಾಕೆಂದ್ರೆ ಕ್ಯಾನ್ವಾಸ್ ನಾನು ಮಾಡಲಿಲ್ಲ, ನಂದು ಖಾತೆ ಇಲ್ದಿರೋರು ಗ್ರೂಪ್, ಅವ್ರದ್ದು ಖಾತೆ ಇರೋ ಗ್ರೂಪ್, ಖಾತೆ ಇರೋ ಗ್ರೂಪ್ ಅಲ್ಲಿ ಹೆಚ್ಚಿಗೆ ಓಟ್ಗಳಿದ್ವಲ್ಲ, ಏ ಎರಡ್ ಕಡೆನೂ ಇವ್ರು ನಿಂತವ್ರೆ ಅನ್ನೋ ಮನೋಭಾವ ಬಂದಾಗ ನಾನೇನ್ ಮಾಡಿದೆ, ನಾನು ಕ್ಯಾನ್ವಾಸ್ ಮಾಡೋದು ಬಿಟ್ಬಿಟ್ಟೆ. ನಾನು ಕ್ಯಾನ್ವಾಸೇ ಮಾಡಲಿಲ್ಲ, ಅವ್ರಿಗೆ ಮಾತ್ರ ಕ್ಯಾನ್ವಾಸ್ ಮಾಡಿದೆ. ಅವ್ರದ್ದು 12 ಹೋಟೆಲ್ಸ್ ಹೋದ್ರು ಸರಿ ಮಾಡ್ಬೇಕಂತ. ಏನ್ ಮಾಡ್ತೀರಿ ಅಲ್ಲೂ ಸಮಸ್ಯೆ, VSSN ಅಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ. ಅಲ್ಲೇ ರೈತರಿಗೆಲ್ಲ ಲೋನ್ ಕೊಡ್ಸೋದು, ರೈತರು ಲೋನ್ ಕೊಡ್ಸೋದು. ನಾನು ಜನರಲ್ ಬಾಡಿನಲ್ಲಿ ಯಾವಾಗ್ಲೂ ನಾನು ಅಟೆಂಡ್ ಮಾಡೇ ಮಾಡ್ತೀನಿ. ಜನರಲ್ ಬಾಡಿಗೆ ಜನರಲ್ ಬಾಡಿಗೆ ಹೋಗಿ ಕಲೆಕ್ಟೇ ಮಾಡ್ತಿರ್ತೀನಿ, ಇಂತ ಸೌಕರ್ಯ ಕೊಡ್ಬೇಕು ಅಂತ ಒಬ್ಬರಿಗೆ. ಈಗ ಅವ್ರಿಗೆ ಇಲ್ಲ ಅಂದ್ರೆ ಲೋನ್ ಕೊಟ್ಟಿಲ್ಲ ಅಂದ್ರೆ ಏನಾಗ್ತ ಅವ್ರಿಗೆ, ಎಲ್ಲರೂ ತಗೊಳ್ತಾ ಇರ್ತಾರೆ, ಎಲ್ಲ ಸಾಲ ಮನ್ನಾ ಆಗಿರ್ತದೆ, ಪ್ರಯೋಜನ ಪಡಿತಿರ್ತಾರೆ, ಸರ್ಕಾರ ಪ್ರಯೋಜನ ಪಡಿತಿರ್ತಾರೆ. ಆ ಇರೋರಿಗೆ ನೀವೆಲ್ಲ ರೆಕಾರ್ಡ್ ಮಾಡ್ಕೊಳ್ಳಲ್ಲ ಅಂತಂತ ಯಾಕೆ ಹೇಳ್ತೀರ ಅಂತಂತ ಎಲ್ಲ ಗಲಾಟೆ ಮಾಡಿದ್ದೀನಿ ನಾನು. ಅಥವಾ ಯಾವ್ದೋ ಒಂದು ದುಡ್ಡು 60 ಲಕ್ಷ ಬಂದಿದ್ದಾಗ 60 ಲಕ್ಷ ಏನ್ ಮಾಡಿದ್ರೆ ದೊಡ್ಡ ಗಲಾಟೆ ಕೇಳ್ತಾ ಇರ್ತದೆ. ಅದೆಲ್ಲ ನನ್ನ ಸೊಸೈಟಿದು ಸ್ವಲ್ಪ ನಮ್ಮ ಸೊಸೈಟಿನಲ್ಲಿ ಇದ್ನಲ್ಲ, ಸ್ವಲ್ಪ ಅನುಭವ ಇತ್ತು. ಅನುಭವ ಇಲ್ಲಿ ಇಲ್ಲಿ ಹೇಳಿದ್ರೆ ಅವನು ಹಣವನ್ನು ಸುಮ್ಮನೆ ಹಣ ನೀನು ಹಿಂಗೆ ಹಿಂಗೆ ನೀನು ಯಾಕೆ ಸುಮ್ಮನೆ ಇದ್ದ ಜನನೂ ಸರಿ ಇಲ್ಲ. ನಾವ್ ಏನ್ ಮಾಡೋಣ, ಅದೇ ನಾನು ಹೇಳಿದ್ನಲ್ಲ, ಈಗ ನಾವು ಹೇಳೋ ಒಳ್ಳೆ ಮಾತು ಅವ್ರಿಗೆ ಹಿಡ್ಸೋದೇ ಇಲ್ಲ. ಅವ್ರು ಹೇಳ್ತಕ್ಕಂತ ಮಾತುಗಳು ಕುಡ್ದೋ ಪಡ್ದೋ ಅವ್ರ ಜೊತೆನಲ್ಲಿ ಓಡಾಡ್ಕೊಂಡು ಅವ್ರು ಹೇಳಿದ ಮಾತುಗಳು ಅವಕ್ಕೆ ಬಿದ್ದು ಬಿಡ್ತಾರೆ ನೋಡ್ರಿ ಈ ಜನ. ಸರ್, ಅದೇ ರೀತಿ 60 ಮತಗಳ ಅಂತರದಲ್ಲಿ ನಿಮ್ಮ ಕ್ಷೇತ್ರದ ಜನ ನಿಮ್ಮನ್ನು ಗೆಲ್ಸಿದ್ದಾರೆ, ಅವ್ರಿಗೆ ಒಂದು ಕೃತಜ್ಞತೆ ಹೇಳಿ ಅಂದ್ರೆ ಈ ಟೈಮಲ್ಲಿ ಹೇಗೆ ಹೇಳಕ್ ಇಷ್ಟಪಡ್ತೀನಿ? ನಾನು ಅವ್ರಿಗೆ ಚಿರಋಣಿ, ನಾನು ಅವ್ರು ಓಟ್ ಹಾಕಿರೋರಿಗೆ ನಾನು ಚಿರಋಣಿ. ಯಾಕೆಂದ್ರೆ ನನಗೆ ಇದೇ ಇರಲಿಲ್ಲ, ನನಗೆ ಮನೋಭಾವನೆ ಇರಲಿಲ್ಲ, ಬರಬೇಕು ನಾನು ರಾಜಕೀಯಕ್ಕೆ ನಿಂತ್ಕೊಳ್ಬೇಕಂತ ಮನೋಭಾವ ಇರಲಿಲ್ಲ. ಈ ಊರಿನ ಜನಗಳೇ ಇಲ್ಲಿ ಬಂದು ನಮ್ಮವರು ನಮ್ಮ ಕಮ್ಯುನಿಟಿಯವರು ಆ ಪಕ್ಕದೂರ ಕಮ್ಯುನಿಟಿ ಇದಕ್ಕಿಂತ ನಮ್ಮೂರಿಗಿನ ಪಕ್ಕನೂರ ಕಮ್ಯುನಿಟಿನಲ್ಲಿ ನನಗೆ ಜಾಸ್ತಿ ಓಟ್ ಬಿದ್ದಿದ್ದಾರೆ ನಮ್ಮೂರದಕ್ಕಿಂತ. ಯಾಕೆಂದ್ರೆ ಮೊದಲಿದ್ದವರೆಲ್ಲ ಇಲ್ಲೆಲ್ಲ ಇವ್ರ ಹತ್ರ ಎಲ್ಲ ಒಡನಾಡ್ಕೊಂಡಿದ್ರು, ಮೊದಲು ಮೆಂಬರ್ ಆಗಿದ್ದರು ಅವರು ನನಗೆ ಅಪೋಸಿಟಾಗಿ ನಿಂತಿದ್ದರು. ಅವರು 62 ಮತಗಳು, ನನಗಿಂತ 62 ಮತಗಳು ಅಂತ ಸೋತರು. ಅಂದ್ರೆ ಅವ್ರ ಬೆಂಬಲ ಜನಗಳು ನನಗೆ ಸಹಕಾರ ಕೊಟ್ಟರು. ನಾನೇ ಎಕ್ಸ್ಪೆಕ್ಟ್ ಮಾಡಿದ್ದು ಇನ್ನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ದೆ, ನಾನು ಇನ್ನು ಜಾಸ್ತಿ ಅಂತದಲ್ಲಿ ಗೆಲ್ತೀನಿ ಅಂತಂತ ಅಂದ್ಕೊಂಡಿದ್ದೆ ನಾನು. ಅಷ್ಟು ನನಗೆ ಅವ್ರಿಗೆ ನಾನು ಸರ್. ನಿಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿತಾ ಇರಲಿ ಅಂತ ನಾವು ಹೇಳ್ತಾ ಇಷ್ಟು ಮೌಲ್ಯವಾದ ಸಮಯ ಕೊಟ್ಟು ಮಾತಾಡಿದ್ದಕ್ಕಾಗಿ ಧನ್ಯವಾದ.